ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೊಂದು ಹೊಸ ವ್ಲಾಗ್ ಆಗಿದೆ. ನಮ್ಮ ಹಳ್ಳಿನಲ್ಲಿ ಒಂದು ಮನೆ ಕಟ್ಟಿಸಿದೆ ನಮ್ಮ ಡ್ಯಾಡಿ, ಅದರದ್ದು ಗೃಹ ಪ್ರವೇಶ ಇದೆ. ಅದಕ್ಕೋಸ್ಕರ ಬಾಳೆಗೊನೆ ತಗೊಂಡಿದ್ದೀವಿ, ಇಲ್ಲಿ ಹಾರಗಳು ತಗೊಂಡಿದ್ದೀವಿ, ಫ್ರೂಟ್ಸ್ ತಗೊಂಡ್ವಿ. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ಅಲ್ಲಿ ರೀಚ್ ಆಗ್ಬೇಕು ಊರಿಗೆ. ಇವಾಗ ಗುಲಾಬಿ ಸಪ್ರೇಟ್, ಇಲ್ಲಿ ಇನ್ನೊಂದು ಏನಂತಾರೆ ಬಿಡಿ ಹೂವನ್ನು ತಗೊಂಡಿದ್ದೀವಿ. ತಗೊಂಡು ಇವಾಗ ಮಾರ್ಕೆಟ್ ಆಲ್ರೆಡಿ ಆಲ್ಮೋಸ್ಟ್ 8:30 ಆಗ್ತಾ ಬಂದಿದೆ. ಕ್ಲೋಸಿಂಗ್ ಟೈಮಲ್ಲಿ ಬೇರೆ ಬಂದಿದ್ದೀವಿ, ಸೊ ಅರ್ಜೆಂಟ್ ಅರ್ಜೆಂಟ್ ಅಲ್ಲೆಲ್ಲ ತಗೊಂಡು ಹೋಗ್ತಾ ಇದೀವಿ. ಸೊ ನಾವೇ ಆಲ್ಮೋಸ್ಟ್ ಲಾಸ್ಟ್ ಎಂಡಿಂಗ್, ನಾವೇನೇನೆ ಬೆಳ್ಕಲ್ ಮಾತಾಡೋಣ, ಇನ್ನೇನಿಲ್ಲ ಅಷ್ಟೇನೆ. ಸೊ ಇದನ್ನ ನಾನೇನಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ, ಆಬ್ವಿಯಸ್ಲಿ ನಾಳೆ ಬೆಳಗ್ಗೆ ಎಲ್ಲ ಬಿಸಿನಲ್ಲಿ ಇರ್ತೀವಿ. ಸೊ ನೆಕ್ಸ್ಟ್ ಪಾರ್ಟ್ನ ನಾನು ನಂಗೆ ಆ್ಯಡ್ ಮಾಡ್ತೀನಿ ನಾಳೆ ಬೆಳಗ್ಗೆ ಇದೆಲ್ಲ. ಸೊ ಡಿಕ್ಕಿನಲ್ಲೆಲ್ಲ ಲೋಡ್ ಮಾಡ್ಕೊತ ಇದ್ದೀವಿ, ಹಂಗೆ ಇಡು ಪರವಾಗಿಲ್ಲ. ಸೊ ನೋಡ್ಬೋದು ಆಲ್ರೆಡಿ ಇಲ್ಲಿ ನಾವು 7th ಹೂವ ತಗೊಂಡಿದೀವಿ. ಆಲ್ಮೋಸ್ಟ್ ನಮ್ಗೆ ಒಂದು ಕೊಂಚು ಅಂದ್ರು ಅಂದ್ರೆ ಆಲ್ಮೋಸ್ಟ್ 7 ಮಾರ್ ಬರುತ್ತಂತೆ. ಸೊ ಅದು ತಗೊಂಡಿದೀವಿ. ಆಮೇಲೆ ವಿಳ್ಯದೆಲೆ ತಗೊಂಡ್ವಿ, ಅಡಿಕೆ ತಗೊಂಡಿದೀವಿ, ಇಲ್ಲಿ ಫ್ರೂಟ್ಸ್ ತಗೊಂಡಿದೀವಿ, ಆಮೇಲೆ 2 ಹಾರ ತಗೊಂಡ್ವಿ, ಆಮೇಲೆ ಇಲ್ಲಿ ಲೂಸ್ ಹೂವ ಗುಲಾಬಿ ತಗೊಂಡಿದೀವಿ. ಸೊ ಆಲ್ಮೋಸ್ಟ್ ಮುಗ್ದಿದೆ ಇವಾಗ ಶಾಪಿಂಗ್. ಬೆಳಗ್ಗೆ ಆಗಿದೆ ಆಲ್ಮೋಸ್ಟ್ 5 ಗಂಟೆಯಿಂದ ನಾವು 3 ಜನ ರೆಡಿ ಆಗ್ತಾ ಇದೀವಿ, ಅಂದ್ರೆ 4 ಜನ. ನಮ್ ಡ್ಯಾಡಿ ಆಲ್ರೆಡಿ ಅಲ್ಲಿ ಊರಲ್ಲಿ ಇದಾರೆ, ನಾನು, ನನ್ನ ಚಿಕ್ಕಮ್ಮ, ನನ್ನ ದೊಡ್ಡಮ್ಮ, ಮತ್ತೆ ನಮ್ಮಮ್ಮ ರೂಮ್ ರೆಡಿ ಆಗ್ತಾ ಇದ್ದಾರೆ. ಇನ್ನೇನು ಹೊರಡ್ಬೇಕು, ಹೊರಡೋಂತ ಟೈಮ್ ಆಗಿದೆ. ನಿನ್ನೆ ಏನೇನು ಮಾರ್ಕೆಟ್ ಅಲ್ಲೆಲ್ಲ ಶಾಪಿಂಗ್ ಮಾಡಿದ್ವು, ಎಲ್ಲಾನು ಕಾರ್ ಒಳಗಡೆ ಡಿಕ್ಕಿನಲ್ಲಿ ಇಟ್ಕೊಂಡಿದ್ದಾಯ್ತು. ಈಗ ಇನ್ನೇನು ತಿಂಡಿ ಅಲ್ಲೇ ಮಾಡಿಸಿರ್ತಾರೆ, ಇಲ್ಲಿಂದ ಹೊರಡೋಣ. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ. ಯಾವ ತರ ಪ್ರಿಪರೇಷನ್ ಮಾಡಿದ್ದಾರೆ, ಯಾವ ತರ ಮನೆ ಎಲ್ಲ ರೆಡಿ ಮಾಡಿದ್ದಾರೆ, ಎಲ್ಲ ನೋಡೋ ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಏನ್ ಸಕ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ಯಾ, ಏನ್ ಸಮಾಚಾರ? ತುಂಬಾ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ಯಾ? ಹ್ಮ್, ನೋಡು ನೋಡಿ, ಕಮೆಂಟ್ ಮಾಡಿ ಎಷ್ಟು ಸ್ಮಾರ್ಟ್ ಆಗಿ ಕಾಣಿಸ್ತೀನಿ ಹೇಳಿ. ಔಟ್ ಆಫ್ 10 ಔಟ್ ಆಫ್ 10 ಕೊಡಿ ರೇಟಿಂಗ್. ಇವರು ನಮ್ಮ ಮಮ್ಮಿ ಯಾವಾಗ್ಲೂ ಅಷ್ಟೇ, ತುಂಬಾ ಲೇಟ್. ಇವರು ರೆಡಿ ಆಗೋದಕ್ಕೆ 1 ಅವರ್ ತಗೊಂತಾರೆ. ಇವನು ಅಷ್ಟೇ, ನಾನು ಒಬ್ನೇ ಎಲ್ಲರಿಗಿಂತ ಮುಂಚೆ ರೆಡಿ ಆಗ್ಬಿಟ್ಟು ವೈಟ್ ಮಾಡ್ತಾ ಇರ್ಬೇಕು. ಇವಾಗ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬಂದಿದ್ದೀವಿ, ಮತ್ತೆ ವಾಪಸ್ ರಿಟರ್ನ್ ಜರ್ನಿ ಕಂಟಿನ್ಯೂ ಮಾಡ್ತಾ ಇದೀವಿ. ಏನಾಯ್ತು ಅಂದ್ರೆ, ಮಾರ್ಕೆಟ್ಗೆ ನಾವು ನಿನ್ನೆ ತಗೊಂಡಾಗ, ನಿನ್ನೆದು ಲಾಸ್ಟ್ ವಿಡಿಯೋ ಕ್ಲಿಪ್ ನೋಡಿರ್ಬೋದು ನೀವು, ಎಲ್ಲ ಐಟಮ್ಸ್ ತಗೊಂಡಿದ್ವಿ ಆಲ್ಮೋಸ್ಟ್ ಆಲು. ಬಾಳೆ ಎಲೆಗಳು ಮಾತ್ರ ಮಾರ್ನಿಂಗ್ ಫ್ರೆಶ್ ಆಗಿರುತ್ತೆ, ಹಂಗೆ ತಗೊಂಡೋಗೋಣ ಅಂತ ಮಾರ್ನಿಂಗ್ ಅದೊಂದನ್ನ ಬಾಕಿ ಉಳಿಸ್ಕೊಂಡಿದ್ವಿ. ಸೊ ಈಗ ಮಾರ್ಕೆಟ್ಗೆ ಹೋಗಿ ಬಾಳೆ ಎಲೆ ತಗೊಂಡು ಬಂದ್ವಿ. ಬಟ್ ಏನಾಯ್ತು ಅಂದ್ರೆ, ನಾವು ಫಸ್ಟ್ ಏನೋ ಎಂಟ್ರೆನ್ಸ್ ಅಲ್ಲೇ ಮಾರ್ಕೆಟ್ ಎಂಟ್ರಿ ಆಗಿದ ತಕ್ಷಣ ಒಂದು ಫಸ್ಟ್ 2 ಅಂಗಡಿಗಳಲ್ಲೇ ಬನ್ನಿ ಬಾಳೆ ಎಲೆ ತಗೊಳ್ಳಿ ಅಂತ ಕರೀತಾ ಇರ್ತಾರೆ ಅಲ್ವಾ. ಸೊ ಅವರು ನಾವು ನಮಗೆ ಬೇಕಾಗಿದ್ದು 100 ಎಲೆ, 100 ಎಲೆಗೆ ಅವರು ಪ್ರೈಸ್ ಹೇಳಿದ್ದು ನಮ್ಗೆ 400 ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ನಾವು ಯಾವತ್ತೂ ಅಷ್ಟೇನೆ, ಮೊದಲನೇ ಅಂಗಡಿನಲ್ಲೇ ನಮ್ಗೆ ಇಷ್ಟ ಆಯ್ತು ಅಂದ ತಕ್ಷಣ ನಾವು ಎಷ್ಟು ಪ್ರೈಸ್ ಅದನ್ನೆಲ್ಲ ನೋಡ್ದಿರಾ, ಸುಮ್ನೆ ಹೋಗ್ಬಿಟ್ಟು ತಗೊಂಡ್ಬಿಡ್ಬಾರ್ದು. ನಾವು ಅಷ್ಟೇ, ಅದಕ್ಕೆ ಒಂದು 2-3 ಕಡೆ ಅಂಗಡಿ ವಿಚಾರಿಸಿ ಒಳಗಡೆ ಹೋದ್ರೆ ನಮ್ಗೆ ದುಡ್ಡದು ಅಂಗಡಿನೇ ಸಿಕ್ತು ಬಾಳೆ ಎಲೆದು. ಸೊ ಅಲ್ಲೋಗಿ ತಗೊಂಡಿದ್ಕೆ ನಮ್ಗೆ 100 ಕಟ್ಟು, 100 ಎಲೆ ಕೂಡ ನಮ್ಗೆ ಅಂದ್ರೆ 350 ರುಪೀಸ್ ಸಿಕ್ತು ನಮಗೆ. ಸೊ ಅದಕ್ಕೆ ಇದರಿಂದ ನಾವೇನ್ ಅರ್ಥ ಮಾಡ್ಕೊಬೇಕು ಅಂದ್ರೆ, ಯಾವ್ದೇ ಒಂದು ವಸ್ತುನೇ ಆಗ್ಲಿ ನಾವು ತಗೊಳಕ್ಕಿಂತ ಮುಂಚೆ ಅದ್ರ ಬಗ್ಗೆ ಒಂದ್ 2-3 ಕಡೆ ವಿಚಾರಿಸ್ಕೊಬೇಕು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ರಿಸರ್ಚ್ ಮಾಡ್ಬೇಕು. ಸೊ ಅದ್ ನಮ್ಗೆ ಬೆಟರ್ ಪ್ರೈಸ್ ಸಿಗುತ್ತೆ. ಸೊ ನಾವು ಹೋಗೋ ಅಷ್ಟರಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ನಾವು ಡೈರೆಕ್ಟ್ ಪೂಜೆಗೆ ಕೂತ್ಕೊಂಡಿದ್ದ ಕಾರಣ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಸ್ ಮಾತ್ರ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಅದನ್ನು ನೀವು ನೋಡಿ.
ಸೊ ಈಗ ನಮ್ಮ ಮಮ್ಮಿ ಹಾಲು ಉಗಿಸ್ತಾ ಇದ್ದಾರೆ. ಸೊ ಇದು ಬಂದ್ಬಿಟ್ಟು ಅಡುಗೆ ಮನೆ, ಅಡುಗೆ ಮಾಡಕ್ಕೆ ಜಾಗ, ಅದೇ ಯೂಶಲಿ ಸ್ಟೌವ್ ಇಡೋದು ಈ ಜಾಗದಲ್ಲಿ. ಇದು ಸಿಂಕ್, ಸೊ ನಮ್ಮ ಮಮ್ಮಿ ಡ್ಯಾಡಿಗೂ ಕೂಡ ನಾವು ಹಾರಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಹೇಳಿದ್ವಿ. ಹೊಸ ಕಪಲ್ಸ್ ಥರ ಅವರು ಹಾರಗಳನ್ನ ಎಕ್ಸ್ಚೇಂಜ್ ಮಾಡಿಕೊಂಡ್ರು ನೋಡಿ, ನಮಗಂತೂ ತುಂಬ ಖುಷಿ ಆಯಿತು. ಸೊ ಹೀಗೆ ಹೊರಗಡೆ ಕುತ್ಕೊಂಡಿರ್ಬೇಕಾದ್ರೆ ಇದೊಂದು ಕ್ಯಾಟ್ ಕಾಣಿಸ್ತು, ಅದ್ರದ್ದು ಐಸ್ ನೋಡಿ ಎಷ್ಟು ಸಕ್ಕದಾಗಿದೆ, ಗ್ರೀನ್ ಕಲರ್ ಇದೆ. ಅದಕ್ಕೆ ಹೇಳೋದು ಕ್ಯಾಟ್ ಐಸ್ ಇದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಂತ. ಇವತ್ತಿಂದು ಈ ಬ್ಲಾಗ್ ಹಳ್ಳಿ ಮನೆ, ನಮ್ಮ ಹಳ್ಳಿ ಮನೆ ಗೃಹ ಪ್ರವೇಶ ಇವತ್ತಿಗೆ ಮುಕ್ತಾಯ ಆಗಿದೆ. ಸೊ ನಾವು ಸಿಟಿಲಿ ಇದ್ದಿ ಬೇಜಾರಾದಾಗ ನಮ್ಗೆ ವೀಕೆಂಡ್ಸ್ ಆಗಿರ್ಲಿ ಅಥವಾ ತಿಂಗಳಿಗೆ ಒಂದ್ಸಲಿ ಟೂ ಟೈಮ್ಸ್ ಬಂದಿರೋದಕ್ಕೆ ಅಂತಾನೆ ನಮ್ ಡ್ಯಾಡಿ ನಮ್ಗೋಸ್ಕರ ಅಂತ ಕಟ್ಸಿದ್ದಾರೆ. ಸೊ ಎಲ್ಲಾ ಗೃಹ ಪ್ರವೇಶ ಎಲ್ಲ ಮುಗಿತು ನಮ್ ಹಳ್ಳಿ ಮನೆದು. ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್.